ಪ್ರಿಯ ವೀಕ್ಷಕರೇ ನಮಸ್ಕಾರ, ಮಹಾಯುತ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಬಿಜೆಪಿ ನಡೆ ಭೂತ ಕಡೆ ಅಭಿಯಾನ, ಅಧಿಕಾರ ಇಲ್ಲದೆ ಇದ್ರೂ ಜನರ ಮಧ್ಯೆ ಇರೋಣ, ನಿಜವಾದ ಜನನಾಯಕ ಬಸವರಾಜ ಹೂಗಾರ್ ಹೇಳಿಕೆ. ನಾನು ಅಧಿಕಾರದಲ್ಲಿ ಇದ್ರೂ ನಿಮ್ಮ ಸೇವಕ, ಇಲ್ಲದೆ ಇದ್ರೂ ನಿಮ್ಮ ಸೇವಕ ರಮೇಶ್ ಬುಸ್ನೂರ್. ಕೋರಳ್ಳಿ, ಮದರಿ, ಕಲಹಳ್ಳಿ ಗ್ರಾಮಗಳಲ್ಲಿ ಭೂತ ಸದಸ್ಯರ ಜೊತೆ ಉಪಚುನಾವಣೆಯ ಸಭೆ. ದಿವಂಗತ ಎಂಸಿ ಮನ್ಗುಳಿ ಅವರ ನಿಧನದಿಂದ ತೆರವಾದ ಸಿಂದಗಿ ವಿಧಾನಸಭಾ ಕ್ಷೇತ್ರ. ಸದ್ಯಕ್ಕೆ 2 ವಿಧಾನಸಭಾ 1 ಲೋಕಸಭಾ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು, ಇನ್ನು ಸಿಂದಗಿ ವಿಧಾನಸಭಾ ಕ್ಷೇತ್ರ ದಿನಾಂಕ ಇನ್ನು ಘೋಷಣೆಯ ಬಾಕಿ ಉಳಿದಿದ್ದು, ಕಣದಲ್ಲಿ ಉಳಿಯುವ ಅಭ್ಯರ್ಥಿಗಳ ಕಸರತ್ತು ಜೋರಾಗಿದೆ. ಇಂದು ಸಿಂದಗಿ ತಾಲೂಕಿನ ಕೋರಳ್ಳಿ, ಮದರಿ, ಕಲಹಳ್ಳಿ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರಚಾರ ನಡೆಸಿ ಮಾಜಿ ಶಾಸಕರ ಅಭಿವೃದ್ಧಿಯ ಕೆಲಸಗಳನ್ನು ಮೆಲುಕು ಹಾಕಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಬಸವರಾಜ ಹುಗಾರ್ ಮಾತನಾಡಿ, ಮಾಜಿ ಶಾಸಕರಾದ ರಮೇಶ್ ಬುಸ್ನೂರ್ ಅವರು 10 ಆಡಳಿತದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಿವೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಮಹಿಳೆಯರಿಗಾಗಿ, ರೈತರಿಗೆ ಹಾಗೂ ಸಾರ್ವಜನಿಕ ಹಿತಾಸಕ್ತಿ ಅನುಕೂಲವಾಗುವ ಜನಪ್ರಿಯ ಯೋಜನೆಗಳು ಜಾರಿಗೆ ಬಂದಿವೆ. ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಗೆಲುವು ಸಾಧಿಸುವ ಮೂಲಕ ಅಭಿವೃದ್ಧಿ ಕೆಲಸಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗುವುದರಲ್ಲಿ ಸಂದೇಹವಿಲ್ಲ ಎಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ರಮೇಶ್ ಬುಸ್ನೂರ್, ಮಂಡಲ ಅಧ್ಯಕ್ಷ ಹಿರಣ್ಣ ರಾವೂರ್, ಸುದರ್ಶನ ಜಿಂಗಣ್ಣಿ, ಎಸ್ಆರ್ ಪಾಟೀಲ್ ಹಾಗೂ ಪಕ್ಷ ಮುಖಂಡರು, ಕಾರ್ಯಕರ್ತರು ಇದ್ದರು. ಶಂಕರಗೌಡ ಹಚ್ಚಡ, ಮಹಾಯುದ್ಧ ನ್ಯೂಸ್, ಸಿಂದಗಿ.